ನಮಸ್ಕಾರ ಸ್ನೇಹಿತ್ರೆ ಉಮಾಶ್ರೀ ಅವರು ಸಿನಿಮಾ ನಟಿ ಹಾಗೂ ರಾಜಕಾರಣಿ ಉಮಾಶ್ರೀ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಿಪಟೂರಿನಲ್ಲಿ ಹುಟ್ಟವರು ಈಗ ಇವರಿಗೆ ಅರವತ್ಮೂರು ವರ್ಷ ಸಾವಿರದ ಒಂಬೈನೂರಲ್ಲಿ ಅನುಭವ ಸಿನಿಮಾದ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ರು ಸುಮಾರು ನಾನ್ನೂರು ಸಿನಿಮಾಗಳಲ್ಲಿ ಉಮಾಶ್ರೀ ಅವರು ನಟಿಸಿದ್ದಾರೆ ಉಮಾಶ್ರೀ ಅವರ ಗುಲಾಬಿ ಸಿನಿಮಾದ ನಟನೆಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ ಉಮಾಶ್ರೀ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ಗಂಡು ಇನ್ನೊಂದು ಹೆಣ್ಣು ಇವರ ಮಗನ ಹೆಸರು ವಿಜಯ್ ಕುಮಾರ್ ಇವರು ಲಾಯರ್ ಆಗಿದ್ದಾರೆ ಈಗ ಇವರಿಗೆ ಒಂದು ಹೆಣ್ಣು ಮಗು ಿದೆ ಉಮಾಶ್ರೀ ಅವರ ಮಗಳ ಹೆಸರು ಗಾಯತ್ರಿ ಇವರು ಡೆಂಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಉಮಾಶ್ರೀ ಅವರ ಮಕ್ಕಳು ಮಾಧ್ಯಮದಿಂದ ದೂರವಿದ್ದು ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲಿಯೂ ಸಹ ಕಾಣಿಸ್ಕೊಳ್ಳೋದಿಲ್ಲ ಉಮಾಶ್ರೀ ಅವರ ಗಂಡ ಬಿಟ್ಟು ಹೋದ ನಂತರ ಉಮಾಶ್ರೀ ಅವರು ಪಟ್ಟ ಕಷ್ಟ ಅಂತಿಂತದ್ದಲ್ಲ ಮನೆ ಕೆಲಸಗಳನ್ನ ಮಾಡಿಕೊಂಡು ಮಕ್ಕಳನ್ನ ಬೆಳೆಸಿದ್ದಾರೆ ಸುಮಾರು ವರ್ಷಗಳ ಕಾಲ ಉಮಾಶ್ರೀ ಅವರು ಚಲನಚಿತ್ರರಂಗದಲ್ಲಿ ಕಷ್ಟಪಟ್ಟು ದುಡಿದು ಆರ್ಥಿಕ ಸಮಸ್ಯೆಯಿಂದ ಬಂದಿದ್ದಾರೆ ಯಾರೇ ಆದರೂ ಜೀವನದಲ್ಲಿ ಕಷ್ಟಪಟ್ಟರೆ ಮುಂದೆ ಬರ್ತಾರೆ ಅನ್ನೋದಕ್ಕೆ ಅವರೇ ಉದಾಹರಣೆ ಇಂದು ಉಮಾಶ್ರೀ ಅವರು ರಾಜಕೀಯದಲ್ಲಿ ಮಿಂಚುತ್ತಿರುವ ಕಾರಣ ಮಕ್ಕಳು ಹಾಗೂ ಮೊಮ್ಮಕ್ಕಳ ಜೊತೆ ಸಮಯ ಕಳೆಯಲು ಸಹ ಆಗ್ತಿಲ್ಲ ಅದಕ್ಕೆ ಉಮಾಶ್ರೀ ಅವರಿಗೆ ಬೇಸರವಿದೆ ಅಂತೆ ಇನ್ನು ಉಮಾಶಿ ಅವರ ಬಗ್ಗೆ ಹೆಚ್ಚಾಗಿ ಹೇಳೋದಾದ್ರೆ ಅವರು ರಾಜಕೀಯದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ ಅವರು ಬಡ ಕುಟುಂಬದಿಂದ ಬಂದ ಕಾರಣ ಬಡ ಜನಗಳ ಕಷ್ಟ ಏನು ಅಂತ ಅವರಿಗೆ ಸಾಕಷ್ಟು ತಿಳಿದಿದೆ ಹಾಗಾಗಿ ಬಡ ಜನರಿಗೆ ಸಾಕಷ್ಟು ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ